ಐಪಿಎಲ್ ಸೀಸನ್ 14ರಲ್ಲಿ ಶತಕ ಸಿಡಿಸಿ ಮಿಂಚಿರೋ ದೇವದತ್ ಪಡಿಕ್ಕಲ್ ವಿಚಾರವಾಗಿ ಇದೀಗ ದೊಡ್ಡ ಗಣೇಶ್ ರಾಜಕೀಯ ನಾಯಕರೊಬ್ಬರಿಗೆ ಕುಟುಕಿದ್ದಾರೆ. ಹೌದು, ಪಡಿಕ್ಕಲ್ ಮೂಲತಃ ಕೇರಳದವರಾದರೂ ಚಿಕ್ಕ ವಯಸ್ಸಿನಲ್ಲೇ ಕರ್ನಾಟಕದಲ್ಲಿ ನೆಲೆಸಿ ಕನ್ನಡದ ಪರವಾಗಿ ಕ್ರಿಕೆಟ್ ಆಡುತ್ತಿರೋ ಹುಡುಗ. ಹೀಗಾಗಿ ಆತ ಕನ್ನಡಿಗನಾಗಿದ್ದಾನೆ. ಆದರೆ ಕೆಲವರು ಪಡಿಕ್ಕಲ್ ಕನ್ನಡಿಗನಲ್ಲ ಅನ್ನೋ ಮಾತುಗಳನ್ನು ಹೇಳುತ್ತಾರೆ. ಆದರೆ ಆತ ಕನ್ನಡ ಮಾತನಾಡುವ ಸ್ಪಷ್ಟತೆ, ಆತ ಪ್ರತಿನಿಧಿಸುವ ರಾಜ್ಯ ಎಲ್ಲವೂ ಸ್ಪಷ್ಟವಾಗಿರೋದ್ರಿಂದ ಆತನನ್ನು ನಾವು ಕನ್ನಡಿಗ ಅಂತಾನೆ ಹೇಳುತ್ತೇವೆ. ಇದೇ ವಿಚಾರವಾಗಿ ಇದೀಗ ಮಾಜಿ ಕ್ರಿಕೆಟರ್ ದೊಡ್ಡ ಗಣೇಶ್ ಕಾಂಗ್ರೆಸ್ ಪಕ್ಷದ ನಾಯಕ ಶಶಿ ತರೂರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೌದು, ಪಡಿಕ್ಕಲ್ ಶತಕ ಸಿಡಿಸುತ್ತಿದ್ದಂತೆ ಇತ್ತ ಶಶಿ ತರೂರ್ ತಮ್ಮ ಟ್ವಿಟರ್ನಲ್ಲಿ ದೇವದತ್ ಮಲಯಾಳಿ ಅಂತ ಹೇಳಿದ್ದಕ್ಕೆ ದೊಡ್ಡ ಗಣೇಶ್ ತಿರುಗೇಟು ನೀಡಿದ್ದಾರೆ. ಈ ಬಾರಿಯ ಐಪಿಎಲ್ನಲ್ಲಿ 2 ಶತಕಗಳು ಬಂದಿದ್ದು ಅದು ಮಲಯಾಳಿ ಹುಡುಗರು ಬಾರಿಸಿದ್ದು ಅಂತ ಟ್ವಿಟರ್ನಲ್ಲಿ ತರೂರ್ ಬರೆದುಕೊಂಡಿದ್ದು, ಇದಕ್ಕೆ ದೊಡ್ಡ ಗಣೇಶ್ ಕನ್ನಡಿಗರ ಪರವಾಗಿ ತಿರುಗೇಟು ನೀಡಿದ್ದು, ಕರುಣ್ ನಾಯರ್ ತ್ರಿಶತಕ ಬಾರಿಸಿದಾಗ ನಮ್ಮವ ಎಂದವರು ಸ್ಥಾನ ಕಳೆದುಕೊಂಡಾಗ ಮಾತನಾಡಲಿಲ್ಲ, ಈಗ ದೇವದತ್ ಪಡಿಕ್ಕಲ್ ನಮ್ಮವ ಅಂತಿದ್ದಾರೆ. ಅವರಿಬ್ಬರು ಮಲಯಾಳಿಗಳಾಗಿರಬಹುದು, ಅವರ ಕ್ರಿಕೆಟ್ ಜೀವನದಲ್ಲಿ ನಿಮ್ಮ ಪಾತ್ರವಿಲ್ಲ ಅನ್ನೋ ಮೂಲಕ ಇಬ್ಬರು ನಮ್ಮ ಕನ್ನಡದ ಹುಡುಗರು ಅನ್ನೋ ಮೂಲಕ ದೊಡ್ಡ ಗಣೇಶ್ ಶಶಿ ತರೂರ್ಗೆ ತಿರುಗೇಟು ನೀಡಿದ್ದಾರೆ. ಅದೇನೇ ಇದ್ರೂ ಸದ್ಯ ಕನ್ನಡಿಗರ ಪರವಾಗಿ ಪ್ರತಿನಿಧಿಸುತ್ತಿರುವ ದೇವದತ್ ಪಡಿಕ್ಕಲ್ ಕರ್ನಾಟಕದ ಪರವಾಗಿ ಕ್ರಿಕೆಟ್ ಆಡುತ್ತಿದ್ದು ಆತ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡಿಗನಾಗಿರುವುದಂತೂ ನಿಜ. ಇನ್ನು ಕಳೆದ ಐಪಿಎಲ್ನಲ್ಲಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದುಕೊಳ್ಳುವವರೆಗೂ ಪ್ರದರ್ಶನ ತೋರಿದ ಹ್ಯಾರ್ಕರ್ ಸ್ಪೆಷಲಿಸ್ಟ್ ಟಿ ನಟರಾಜನ್ ಈ ಬಾರಿಯ ಐಪಿಎಲ್ನಲ್ಲಿ ಹೈದರಾಬಾದ್ ತಂಡದಿಂದ ಹೊರ ನಡೆದಿದ್ದಾರೆ. ಸದ್ಯ ಮೊಣಕಾಲು ನೋವಿನಿಂದ ಬಳಲುತ್ತಿರುವ ನಟರಾಜನ್ ಮೊದಲ ಪಂದ್ಯ ಆಡಿದ್ದು ಬಿಟ್ಟರೆ ಉಳಿದ ಪಂದ್ಯಗಳನ್ನು ಆಡಿರಲಿಲ್ಲ. ಆದ್ರೀಗ ಇಡೀ ಐಪಿಎಲ್ ಟೂರ್ನಿಯಿಂದ ಹೊರಹೋಗುತ್ತಿದ್ದಾರೆ. ಈ ವಿಚಾರವಾಗಿ ನಟರಾಜನ್ ಬೇಸರದ ಮಾತುಗಳನ್ನು ಆಡಿದ್ದಾರೆ. ನಾನು ಮುಂದಿನ ಎಲ್ಲ ಪಂದ್ಯಗಳನ್ನು ಆಡಲು ಸಾಧ್ಯವಾಗುವುದಿಲ್ಲ ಎಂಬುದು ಬೇಸರವಾಗುತ್ತಿದೆ. ಕಳೆದ ಐಪಿಎಲ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಂತರ ಹಾಗೂ ಟೀಮ್ ಇಂಡಿಯಾದ ಪರವಾಗಿ ಆಡಿದ ನಂತರ ನನ್ನ ನಿರೀಕ್ಷೆ ಹೆಚ್ಚಾಗಿತ್ತು. ಆದರೆ ದುರದೃಷ್ಟವಶಾತ್ ನಾನು ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಿದೆ. ಹಾಗಾಗಿ ಈ ಆವೃತ್ತಿಯನ್ನು ನಾನು ಕಳೆದುಕೊಳ್ಳಬೇಕಿದೆ. SRH ತಂಡದ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಈ ಐಪಿಎಲ್ನಲ್ಲಿ ನಾನು ತಂಡವನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ. ಮುಂದಿನ ಪಂದ್ಯಗಳಲ್ಲಿ ತಂಡ ಗೆಲ್ಲುತ್ತಾ ಸಾಗಲಿ ಅಂತ ವಿಶ್ ಮಾಡ್ತೀನಿ ಅಂತ ಹೇಳಿಕೊಂಡಿದ್ದಾರೆ.